ಸ್ಯಾಂಡಲ್ವುಡ್ನ ಬಾದ್ಶಾ ಎಂದೇ ಖ್ಯಾತಿಯಾದಂತಹ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಗುಣಮುಖವಾಗಿದ್ದಾರೆ. ಹೌದು, ಈಗೊಂದು ಸುದ್ದಿ ಟ್ವೀಟ್ನ ಮೂಲಕ ಹೊರಬಿದ್ದಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆಯೇ ಕೋಟ್ಯಾಂತರ ಅಭಿಮಾನಿಗಳು ಮರುಕವನ್ನು ವ್ಯಕ್ತಪಡಿಸಿದರು. ಹಾಗೆ ತಮ್ಮ ನೆಚ್ಚಿನ ನಾಯಕ ನಟ ಬೇಗ ಗುಣಮುಖವಾಗಲಿ ಎಂಬ ಆಶಯದಿಂದ ಹಲವು ದೇವರಲ್ಲಿ ಪ್ರಾರ್ಥನೆಯನ್ನು ಹೊತ್ತರು. ಈ ಪ್ರಾರ್ಥನೆಗಳ ಫಲವಾಗಿಯೇ ಇಂದು ಕಿಚ್ಚ ಸುದೀಪ್ ಅವರು ಗುಣಮುಖವಾಗಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ಇಂದು ಟ್ವೀಟ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ ಹರಕೆ ಹಾರೈಕೆಯಿಂದ ನಾನಿಂದು ಗುಣಮುಖವಾಗಿದ್ದೇನೆ. ಹಾಗೆಯೇ ನನ್ನನ್ನು ಅತ್ಯುತ್ತಮ ಆರೈಕೆಯಿಂದ ನೋಡಿಕೊಂಡಂತಹ ಡಾಕ್ಟರ್ ವಿಜಯ್ ಹಾಗೂ ಡಾಕ್ಟರ್ ವೆಂಕಟೇಶ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ. ಹಾಗೆಯೇ ತಮ್ಮ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹಲವು ವಾರಗಳಿಂದ ಹಿಂದುಳಿದಿದ್ದ ಕಿಚ್ಚ ಸುದೀಪ್ ಅವರು ಮುಂದಿನ ವಾರದಿಂದನೇ ಸಹ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮರಳಲಿದ್ದಾರೆ. ಹಾಗೆಯೇ ತನ್ನನ್ನು ಗುಣಮುಖವಾಗುವಂತೆ ಹರಕೆ ಹಾರೈಕೆಗಳನ್ನು ಒತ್ತ ಎಲ್ಲ ಅಭಿಮಾನಿಗಳಿಗೂ ಲವ್ ಯು ಟು ಆಲ್ ಎನ್ನುವ ಸಂದೇಶವನ್ನು ನೀಡುತ್ತಾ ಅಭಿಮಾನಿಗಳಿಗೆ ಹಾಗೂ ಚಿತ್ರರಂಗಕ್ಕೆ ಅವರು ಧನ್ಯವಾದಗಳನ್ನು